ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಯನದಲ್ಲಿ ಕೇಳಿರುವಂತಹ ಮೊದಲ ಮೂರು ಚಟುವಟಿಕೆಗಳಾದಂತಹ 1.1 1.2 ಮತ್ತು 1.3 ರಲ್ಲಿ ಕೇಳಿರುವಂತಹ ಪ್ರಯೋಗಗಳನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಲಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಈಗ ಚಟುವಟಿಕೆ 1.1 ರಲ್ಲಿ ಕೇಳಿರುವಂತೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ವಾಚ್ ಗ್ಲಾಸ್ ನಲ್ಲಿ ಸಂಗ್ರಹಿಸುವುದು ಈ ಪ್ರಯೋಗವನ್ನು ಈಗ ತಿಳಿಯೋಣ ಮೆಗ್ನೀಷಿಯಂ ಪಟ್ಟಿಯನ್ನು ತೆಗೆದುಕೊಂಡು ಇದನ್ನು ಮರಳು ಕಾಗದದಿಂದ ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಬೇಕು ಏಕೆಂದರೆ ಇದರ ಮೇಲ್ಮೈಯಲ್ಲಿರುವಂತಹ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ತೆಗೆದುಹಾಕಲು ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸುತ್ತೇವೆ ನಂತರ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಇದರ ಸಮೀಕರಣ 2Mg+O2 gives rise to 2MgO ನಂತರ ಇಕ್ಕಳದ ಸಹಾಯದಿಂದ ಮೆಗ್ನೀಷಿಯಂ ಪಟ್ಟಿಯನ್ನು ಹಿಡಿದುಕೊಂಡು ಇದೊಂದು 2 cm ಸಾಕು 2 cm ಉದ್ದದ ಮೆಗ್ನೀಷಿಯಂ ಪಟ್ಟಿಯನ್ನು ಈಗ ಇಕ್ಕಳದ ಸಹಾಯದಿಂದ ಹಿಡಿದುಕೊಂಡು ಮಧ್ಯಸಾರ ದೀಪ ಅಥವಾ ಬರ್ನರ್ ಬಳಸಿ ಇದನ್ನು ಉರಿಸಬೇಕು ನೋಡಿ ಈಗ ಬಿಳಿ ಜ್ವಾಲೆಯೊಂದಿಗೆ ಹೇಗೆ ಉರಿತಾ ಇದೆ ಮೆಗ್ನೀಷಿಯಂ ಪಟ್ಟಿ ನೋಡಿ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉರಿದು ಈಗ ಬಿಳಿ ಪುಡಿಯಾಗಿ ಬದಲಾದದ್ದನ್ನು ನೀವು ಗಮನಿಸಿದ್ದೀರಾ ಇದನ್ನು ನಾವು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸುತ್ತೇವೆ ನೋಡಿ ಈ ಬಿಳಿಯ ಪುಡಿಯನ್ನೇ ನಾವು ಮೆಗ್ನೀಷಿಯಂ ಆಕ್ಸೈಡ್ ಎಂದು ಕರೆಯುತ್ತೇವೆ ಇದು ಹೇಗೆ ಉಂಟಾಯಿತು ಗೊತ್ತಾಯ್ತಾ ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಣ ಕ್ರಿಯೆಯಿಂದ ಈ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿದೆ ಅರ್ಥ ಆಯ್ತಾ ಮಕ್ಕಳೇ ನಂತರ ಚಟುವಟಿಕೆ 1.2 ಕೇಳಿರುವಂತಹ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಪ್ರಯೋಗದಲ್ಲಿ ನಾವು ಬಳಸುವಂತಹ 2 ಮುಖ್ಯ ರಾಸಾಯನಿಕಗಳೆಂದರೆ ಸೀಸದ ನೈಟ್ರೇಟ್ ಹಾಗೂ ಪೊಟ್ಯಾಷಿಯಂ ಅಯೋಡೈಡ್ ಇವೆರಡೂ ಬಿಳಿಯ ಪುಡಿಯಾಗಿರುತ್ತದೆ ಇದಕ್ಕೆ 1 ಟೆಸ್ಟ್ಯೂಬ್ನಲ್ಲಿ ಡಿಸ್ಟಿಲ್ಡ್ ವಾಟರ್ ಹಾಗೂ 2 ಸ್ವಚ್ಛಗೊಳಿಸಿದಂತಹ ಟೆಸ್ಟ್ಯೂಬನ್ನು ತೆಗೆದುಕೊಂಡಿದ್ದೇವೆ ಈಗ ಪ್ರಯೋಗವನ್ನು ಶುರು ಮಾಡೋಣ 1 ಟೆಸ್ಟ್ಯೂಬನ್ನು ತೆಗೆದುಕೊಳ್ಳೋಣ ಆ ಟೆಸ್ಟ್ಯೂಬ್ನಲ್ಲಿ ಸೀಸದ ನೈಟ್ರೇಟನ್ನು ಸ್ವಲ್ಪವಾಗಿ ತೆಗೆದುಕೊಂಡು ಟೆಸ್ಟ್ಯೂಬ್ನಲ್ಲಿ ಸೇರಿಸೋಣ ನೋಡಿ ಸೀಸದ ನೈಟ್ರೇಟನ್ನು ಸ್ವಲ್ಪ ತೆಗೆದುಕೊಂಡು ಟೆಸ್ಟ್ಯೂಬಲ್ಲಿ ಹಾಕ್ತಿದ್ದೀವಿ ನಂತರ ಅದನ್ನು ಪಕ್ಕಕ್ಕಿಟ್ಟು ಈಗ ಇನ್ನೊಂದು ಟೆಸ್ಟ್ಯೂಬ್ನಲ್ಲಿ ಪೊಟ್ಯಾಷಿಯಂ ಅಯೋಡೈಡನ್ನು ತೆಗೆದುಕೊಳ್ಳೋಣ ಪೊಟ್ಯಾಷಿಯಂ ಅಯೋಡೈಡ್ ಸಾಲ್ಟನ್ನು ತೆಗೆದುಕೊಂಡು ಟೆಸ್ಟ್ಯೂಬಲ್ಲಿ ಸೇರಿಸೋಣ ನೋಡಿ ಅಷ್ಟೇ ಪ್ರಮಾಣದ ಪೊಟ್ಯಾಷಿಯಂ ಅಯೋಡೈಡ್ ಈಗ ಈ ಪೊಟ್ಯಾಷಿಯಂ ಅಯೋಡೈಡ್ಗೆ ನೀರನ್ನು ಸೇರಿಸೋಣ ಇದು ಬರೀ ನೀರಲ್ಲ ಡಿಸ್ಟಿಲ್ಡ್ ವಾಟರ್ ಆಸವಿತ ನೀರು ಅಂತೇಳಿ ಕರಿತೀವಿ ನೋಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಕಬೇಕು ಆ ಒಂದು ಸಾಲ್ಟ್ ಇದರಲ್ಲಿ ಕರಗಬೇಕು ನಂತರ ಇದನ್ನು ಪಕ್ಕಕ್ಕಿಟ್ಟು ಈಗ ಸೀಸದ ನೈಟ್ರೇಟ್ ಮೊದಲಿಗೆ ನಾವು ತೊಗೊಂಡಿದ್ವಲ್ಲ ಅದಕ್ಕೆ ಈಗ ನೀರನ್ನು ಸೇರಿಸಿ ಚೆನ್ನಾಗಿ ಕಲಕಬೇಕು ಆ ಲವಣ ಆ ನೀರಿನಲ್ಲಿ ಕರಗಬೇಕು ನೋಡಿ ಈಗ ಕರಗಿದೆ ನೋಡಿ ಇದು ಸೀಸದ ನೈಟ್ರೇಟ್ ನನ್ನ ಬಲಗಡೆಯಲ್ಲಿರುವಂಥದ್ದು ಪೊಟ್ಯಾಷಿಯಂ ಅಯೋಡೈಡ್ ಈಗ ಈ 2 ಟೆಸ್ಟ್ ಟ್ಯೂಬ್ನ ದ್ರಾವಣವನ್ನು ಒಂದಕ್ಕೊಂದು ಸೇರಿಸಬೇಕು ನೋಡಿ ಒಂದಕ್ಕೊಂದು ಸೇರಿಸೋಣ ಈಗ ನೀವು ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ಹೇಳಿ ನೋಡಿ ನೋಡಿ ವಾವ್ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಸೀಸದ ಅಯೋಡೈಡ್ ಹೊಸ ವಸ್ತು ಉತ್ಪತ್ತಿ ಆಯಿತು ಅಂದರೆ ರಾಸಾಯನಿಕ ಕ್ರಿಯೆ ಜರುಗ್ತು ಅಂತ ಅರ್ಥ ಅರ್ಥ ಆಗ್ತಿದೆಯಾ ಮಕ್ಕಳ 1.3
ಒಂದು ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರನಾಳದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ. ನಾವೊಂದು ಬೀಕರ್ನಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ. ನೋಡಿ, ಇದು ಸತುವಿನ ಲೋಹ, ಕ್ರಿಯಾಶೀಲವಾಗಿರುವಂಥ ಲೋಹವಾಗಿರುವಂಥ ಈ ಒಂದು ಸತುವನ್ನು ಸಲ್ಫ್ಯೂರಿಕ್ ಆಮ್ಲದೊಳಗೆ ಹಾಕ್ತಿದ್ದೀವಿ. ಅಬ್ಸರ್ವ್ ಮಾಡಿ ಯಾವ ರೀತಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಏಳಿ ಬರ್ತಿದ್ದಾವೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ನೀವು ವೀಕ್ಷಿಸ್ಬೋದು. ಈ ಚಟುವಟಿಕೆಯಲ್ಲಿ ನಾವು ವೀಕ್ಷಿಸುವುದೇನೆಂದರೆ, ಸತುವು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಹೈಡ್ರೋಜನ್ ಅನಿಲವು ಗುಳ್ಳೆಗಳ ರೂಪದಲ್ಲಿ ಬಿಡುಗಡೆಯಾಗುವುದನ್ನು ವೀಕ್ಷಿಸಬಹುದು. ಕೋನಿಕಲ್ ಫ್ಲಾಸ್ಕ್ ತಳವನ್ನು ಸ್ಪರ್ಶಿಸಿದಾಗ ಬಿಸಿಯ ಅನುಭವವಾಗುತ್ತದೆ, ಅಂದರೆ ರಾಸಾಯನಿಕ ಕ್ರಿಯೆ ನಡೆಯುವಾಗ ತಾಪದ ಬಿಡುಗಡೆಯಾಗಿರುವುದನ್ನು ಗಮನಿಸಬಹುದು. ಮೇಲಿನ ಮೂರು ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಈ ಕೆಳಗಿನ ಯಾವುದಾದರೂ ಒಂದು ಬದಲಾವಣೆ ಅಥವಾ ವೀಕ್ಷಣೆಗಳು ಸಹಾಯ ಮಾಡುತ್ತವೆ. ಅವು ಯಾವುದೆಂದರೆ, ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ರಾಸಾಯನಿಕ ಕ್ರಿಯೆ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ವರ್ತಿಸಿ ಹೊಸ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ ಎನ್ನುವರು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳಾವುವು? ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ಈ ಕೆಳಗಿನ ಬದಲಾವಣೆಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು: ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ ಮತ್ತು ಅನಿಲದ ಬಿಡುಗಡೆ.